ಗದ್ದುಗೆದಾರರೇ, ವಿಧಾನಸೌಧದ ಗದ್ದುಗೆದಾರರೇ, ಸಚಿವರೇ 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 ಸಚಿವರೇ, ಹಲೋ ಭಾರತ್ ಮಾತಾಕ್ಕೆ ನಮ್ಮ ಧರಣಿ ಮುಷ್ಕರವು 34ನೇ ದಿವಸದ ಪ್ರಾರಂಭದಲ್ಲಿದೆ. ಈ ಧರಣಿಗೆ ಬೆಂಬಲವನ್ನು ಸೂಚಿಸಲು ಹೆಲ್ಪರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ಖಾದರ್ ಹುಸೇನ್ ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಅವರನ್ನು ಸ್ವಾಗತಿಸುತ್ತೇವೆ. ಹಾಗೆ ಆ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಪಕ್ಷದ ಸದಸ್ಯರನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ಮೊಗೇರ್ ಸಮಾಜದ ವತಿಯಿಂದ ಸ್ವಾಗತವನ್ನು ಬಯಸ್ತೇವೆ. ಈಗ ಅವರು ನಮ್ಮ ಸಮಾಜದ ನೋವಿನ ಬಗ್ಗೆ ನಾಲ್ಕು ಮಾತನಾಡುವರಿದ್ದಾರೆ, ಅವರು ಮಾತಾಡಬೇಕಂತ ನಾವು ಕೇಳ್ಕೊಳ್ತೇವೆ. ಸ್ನೇಹಿತರೆ, ಇವತ್ತು ಇಲ್ಲಿ ಭಟ್ಕಳಕ್ಕೆ ನಾನು ಭೇಟಿ ನೀಡಿದಾಗ ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಕಾರ್ಯಕರ್ತರ ಮುಖಾಂತರ ನನಗೆ ಈ ವಿಷಯ ತಿಳಿತು. ಮೊಗೇರ್ ಸಮಾಜದ ಈ ಎಲ್ಲ ಪರಿಶಿಷ್ಟ ಜಾತಿಗೆ ಪ್ರಮಾಣ ಪತ್ರ ಅವರಿಗೆ ಸಿಗಬೇಕು ಅನ್ನುವಂಥ ಒಂದು ಧರಣಿ ನಡೀತಾ ಇದೆ. ಇದು ಒಂದು ನ್ಯಾಯವಾದ ಬೇಡಿಕೆ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಾಗಲಿ ಹಿಂದುಳಿದವರ ಮೇಲೆ, ದಲಿತರ ಮೇಲೆ ಸರ್ಕಾರಗಳು ಅವರಿಗೆ ಸೌಲಭ್ಯಗಳು ಏನು ಒದಗಿಸ್ಬೇಕು ಅದರಲ್ಲಿ ವಿಫಲರಾಗ್ತಿದ್ದಾರೆ. ಜನರ ಬಾಗಿಲಿಗೆ ಆ ಸೌಲಭ್ಯಗಳು ತಲುಪಬೇಕು, ಅದು ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ಜನ ರಸ್ತೆಗೆ ಬಂದು ಇಳಿಬೇಕಾಗಿದೆ, ಜನ ಧರಣಿ ನಡೆಸಬೇಕಾಗಿದೆ. ಆದರೂ ಕೂಡ ಈಗಾಗಲೇ 34ನೇ ದಿನ ಈ ಧರಣಿ ನಡೀತಾ ಇದೆ. ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಸ್ಪಂದನೆ ನೀಡ್ತಾ ಇಲ್ಲ ಅಂದ್ರೆ ಎಷ್ಟು ಬಂಡತನ ಸರ್ಕಾರ ತೋರಿಸ್ತಾ ಇದೆ ಎಂದ ಇದರಿಂದ ಅರ್ಥ ಆಗ್ತಾ ಇದೆ. ಸರ್ಕಾರಕ್ಕೆ ಸಾಮಾನ್ಯ ಜನರ ಸಮಸ್ಯೆಗಳ ಬಗ್ಗೆ ಏನು ಇವತ್ತು ಕಾಳಜಿ ಕಾಣ್ತಾ ಇಲ್ಲ. ಬರೇ ಸರ್ಕಾರ ಈ ಕೋಮು ದ್ವೇಷ ಹರಡಿಸುವಂತಹ ಕೆಲಸಗಳಲ್ಲಿಯೇ ನಿರತರಾಗಿದೆ. ಅದಕ್ಕಾಗಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು, ಈ ರೀತಿಯ ಯಾವುದೇ ಹೋರಾಟ ಪರಿಶಿಷ್ಟ ಜಾತಿಯಾಗಲಿ, ಹಿಂದುಳಿದ ವರ್ಗದವರಾಗಲಿ, ದಲಿತರಾಗಲಿ, ಅಲ್ಪಸಂಖ್ಯಾತರಾಗಲಿ, ಇವರ ಮೇಲೆ ನಡೀತಾ ಇರುವಂತಹ ಎಲ್ಲಿ ನಡೀತಾ ಇದ್ರು ಕೂಡ ಆ ದೌರ್ಜನ್ಯಗಳ ವಿರುದ್ಧ ನಾವು ಎದ್ದು ನಿಲ್ತೇವೆ. ಮತ್ತು ಈ ರೀತಿಯ ಹೋರಾಟಗಳಿಗೆ ಸಂಪೂರ್ಣ ಬೆಂಬಲ ಇದೆ ನಮ್ಮ. ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನಲ್ಲಿ ಇದಕ್ಕೆ ಯಾವ ರೀತಿ ನಾವು ಸಹಕರಿಸಬೇಕು ಅದಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ. ಅಲ್ಲಿಯ ಮುಖಂಡರಿಗೆ ಮಾತಾಡಿಸಿ ಈ ಸಮಸ್ಯೆ ಆದಷ್ಟು ಬೇಗ ಪರಿಹರಿಸಬೇಕು, ಅದಕ್ಕೆ ನಾವು ಸ್ಪಂದನೆ ಕೊಡ್ತೀವಿ. ಮತ್ತು ಅದಕ್ಕೆ ಹೋರಾಟ ನಾವು ಕೂಡ ನಿಮ್ಮ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಿಂತಿದ್ದೇವೆ. ಮತ್ತು ಈ ಕೇವಲ ಸುಮ್ಮನೆ ಮಾತಿಗೆ ಹೇಳಿದಷ್ಟೇ ಅಲ್ಲ,
ಇಡೀ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಬಹಳ ಜನ ಬೇರೆ ಬೇರೆ ರೀತಿಯಲ್ಲಿ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರಗಳು ಮೌನವಾಗಿದ್ದಾವೆ, ಸರ್ಕಾರಗಳು ಅವರ ಜವಾಬ್ದಾರಿಯಿಂದ ಇವತ್ತು ಹಿಂದೆ ಸರಿತಾ ಇದ್ದಾವೆ. ಅದಕ್ಕಾಗಿ ಸರ್ಕಾರಗಳಿಗೆ ಎಚ್ಚರ ನಾವು ನೀಡ್ತಾ ಇದ್ದೇವೆ. ಜನರ ಸಮಸ್ಯೆಗಳನ್ನು ನೀವು ಬಗೆಹರಿಸಿಲ್ಲ ಅಂದ್ರೆ, ಜನರಿಗೆ ಈ ರೀತಿ ಬೀದಿಗೆ ಇಳಿಸುವ ಪ್ರಯತ್ನ ನೀವು ಮಾಡಿದ್ರೆ, ಇದರಿಂದ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ತೊಂದರೆ ಆಗತ್ತೆ, ನಿಮ್ಮ ಪಕ್ಷಗಳಿಗೆ ತೊಂದರೆ ಆಗತ್ತೆ. ಹಾಗಾಗಿ ಜನರ ಈ ಶಾಪಗಳನ್ನು ನೀವು ತಗೋಬೇಡಿ ಆದಷ್ಟು ಬೇಗ. 34 ದಿನ ಆದ್ರೆ ಕೂಡ ನೀವು ಸ್ಪಂದನೆ ಮಾಡಲ್ಲ ಅಂದ್ರೆ ಇದರಿಂದ ಅರ್ಥ ಆಗ್ತಾ ಇದೆ ಎಷ್ಟು ನಿರ್ಲಕ್ಷ್ಯ ನೀವು ಮಾಡ್ತಾ ಇದೀವಿ. ಅದಕ್ಕಾಗಿ ನಾವು ಎಚ್ಚರಿಕೆ ನೀಡ್ತಾ ಇದೀವಿ. ನಮ್ಮ ಎಲ್ಲ ಬಂಧುಗಳ ಜೊತೆ ಸೇರಿ ನಾವು ಈ ಹೋರಾಟಕ್ಕೆ ಹೀಗೆ ಮುಂದುವರಿಸ್ತೀವಿ. ಈ ನಮ್ಮ ಬೇಡಿಕೆಗಳನ್ನು ಈಡೇರುವ ತನಕವೂ ಕೂಡ ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ, ನಮ್ಮ ಪಕ್ಷದ ಇಲ್ಲಿಯ ಸ್ಥಾನೀಯ ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ, ಜಿಲ್ಲೆಯ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ನಿಮ್ಮ ಈ ಬೇಡಿಕೆ ಪೂರ್ಣಗೊಳಿಸುವ ತನಕ ನಾವು ನಿಮ್ಮ ಜೊತೆ ಇದೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು.